ನಮಸ್ಕಾರ ನನ್ನ ಹೆಸರು ಮುಕ್ತ ಇವತ್ತು ಕಡಿಮೆ ಆಯಿಲ್ ಇದ್ದರೆ ಈ ರೀತಿ ನೀರಲ್ಲಿ ಕೂಡ ನೀವು ದೀಪ ಅಂತ ತೋರಿಸ್ತೀನಿ ನಿಮಗೂ ಕೂಡ ಈ ಟಿಪ್ಸ್ ಫಾಲೋ ಮಾಡಬೇಕಂದ್ರೆ ಖಂಡಿತವಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ದೀಪ ಉರಿತಾ ಇದೆ ನಾನು ಕಡಿಮೆ ಎಣ್ಣೆಗಿಂತ ನೀರೇ ಜಾಸ್ತಿ ಇರೋದು ಇಷ್ಟು ಚೆನ್ನಾಗಿ ದೀಪ ಉರಿತಾ ಇರೋದಂತ ನೋಡ್ಬೋದು ಇನ್ನೂ ಕೂಡ ನೀರು ಹಾಕ್ಕೊಳ್ತಾ ಇದ್ದೀನಿ ಆದರೂ ಕೂಡ ದೀಪ ಚೆನ್ನಾಗಿ ಉರಿತಾ ಇದೆ ಹಾಗಾದರೆ ವಿಡಿಯೋ ಕೂಡ ಪೂರ್ತಿಯಾಗಿ ನೋಡಿ ನಾವೇನು ಮಾಡ್ತೀವಿ ಮಾರ್ಕೆಟ್ನಿಂದ ದೀಪಗಳು ತರ್ತೀವಿ ತಂದ ಮೇಲೆ ಹಾಗೆ ಹಚ್ಚಿಬಿಡ್ತೀವಿ ಹಾಗೆ ಹಚ್ಚಿಬಿಟ್ಟ್ಮೇಲೆ ಮೇಲೆ ಎಷ್ಟು ಎಣ್ಣೆ ಹಾಕಿದ್ರು ಕೂಡ ಅದು ಎಣ್ಣೆ ಪೂರ್ತಿ ಹೇರ್ತಾನೆ ಇರುತ್ತೆ ಕಡಿಮೆ ಸಮಯನೇ ಇರುತ್ತೆ ಹಾಗಾದರೆ ನೀವು ಕೂಡ ಈ ಟಿಪ್ಸ್ ಫಾಲೋ ಮಾಡಿದ್ರೆ ನಿಮ್ಮನೇ ತಂದಿರೋ ದೀಪ ಜಾಸ್ತಿ ಎಣ್ಣೆ ಹೇರೋದೇ ಇಲ್ಲ ಮತ್ತು ಜಾಸ್ತಿ ಎಣ್ಣೆ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ಎಣ್ಣೆ ಕೂಡ ಹಿಡಿಯೋದೇ ಉರಿಯುತ್ತೆ ನೋಡಿ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಎಣ್ಣೆ ಹಿರಿಲ್ಲ ಹೇರ್ಕೊಂಡಿರೋವಂಥ ದೀಪಗಳು ತಗೊಂಡಿರೋದು ಇವಾಗ ಈ ದೀಪ ಯಾವ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ಮುಂದೆ ಎಣ್ಣೆ ಕೂಡ ಹೀರ್ಕೋಬಾರ್ದು ಅಂದರೆ ಈ ರೀತಿ ಖಂಡಿತವಾಗಿ ಟಿಪ್ಸ್ ಫಾಲೋ ಮಾಡಲೇಬೇಕು ಇಲ್ಲಿ ದೀಪಗಳು ತೊಗೊಂಡಿದ್ದೀನಿ ಎಣ್ಣೆ ಜಾಸ್ತಿನೇ ಹೀರಿರುವಂಥ ದೀಪಗಳು ಈ ದೀಪಗಳಲ್ಲಿ ನಾನೀಗ ಸ್ವಲ್ಪ ಗೋಧಿ ಹಿಟ್ಟು ಇದ್ದೀನಿ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಎಲ್ಲ ಕಡೆ ಒಳಗಡೆ ಚೆನ್ನಾಗಿ ಎಲ್ಲ ಕಡೆ ಒರೆಸ್ಕೋಬೇಕು ಹಿಟ್ಟು ಈ ರೀತಿ ನೋಡಿ ಎಣ್ಣೆ ಹಚ್ಚೋದ್ರಿಂದ ದೀಪಗಳು ಪೂರ್ತಿ ಕ್ಲೀನ್ ಆಗುತ್ತೆ ಸ್ವಲ್ಪ ಕೂಡ ಜಿಗಟ್ಟಿ ಅಂಶ ಇರೋದಿಲ್ಲ ನೋಡಿ ಏನಾಗುತ್ತೆ ಅಂದರೆ ನಾವು ಎಣ್ಣೆ ಎಲ್ಲ ಹಿಟ್ಟೆಲ್ಲ ಅಂಟ್ಕೊಂಡು ಹಿರ್ಕೊಂಡು ಬರುತ್ತೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು ಸ್ವಲ್ಪ ನೋಡಿ ಪೂರ್ತಿ ಎಣ್ಣೆ ಹೋಗೋ ರೀತಿ ನಾವು ಚೆನ್ನಾಗಿ ಒಸ್ಕೋಬೇಕಾಗತ್ತೆ ಈ ರೀತಿ ಹಿಟ್ಟು ಮತ್ತು ಆಮೇಲೆ ಏನಾಗುತ್ತೆ ಅಂದರೆ ಹಿಟ್ಟೆಲ್ಲ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಾದಮೇಲೆ ಎಲ್ಲ ಒಣಗಿರೋ ಥರ ಕಾಣಿಸುತ್ತೆ ಕೈಗೂ ಕೂಡ ಅಂಟುತ್ತೆ ಅಲ್ಲಿವರೆಗೂ ಚೆನ್ನಾಗಿ ನೀವೆಲ್ಲ ಕೂಡ ದೀಪಗಳು ಕ್ಲೀನ್ ಮಾಡ್ಕೊಬೋದು ಈ ರೀತಿ ಮಾಡಿ ನೀವು ದೀಪಗಳು ಕೂಡ ಹಚ್ಕೊಂಡ್ವಿ ಅಂದರೆ ತುಂಬ ಜಾಸ್ತಿ ಹೊತ್ತು ಉರಿಯುತ್ತೆ ಒಬ್ಬರು ಏನು ಮಾಡ್ತಾರೆ ಸಡನ್ಲಿ ತಂದು ಸಡನ್ಲಿ ಹಚ್ಕೊಂಡು ಬಿಡ್ತಾರಲ್ಲ ಆವಾಗ ಅದೇ ನೀರಲ್ಲಿ ಹಾಕಿ ಸ್ವಲ್ಪ ಇಟ್ಟರೂ ಕೂಡ ಅದು ಎಣ್ಣೆ ಏರುತ್ತಾನೆ ಇರುತ್ತೆ ಹಾಗಾಗಿ ಆ ರೀತಿ ಮಾಡಬಾರ್ದು ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಟಿಪ್ಸ್ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಮಾಡ್ಕೊಂಡು ನೋಡಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಫಸ್ಟ್ ದೀಪ ತಂದವರು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿವಿ ಆಮೇಲೆ ಹಚ್ಕೊಂಡ್ರೆ ಅಂದರೆ ನಡೆಯುತ್ತೆ ಯಾರಿಗೆಲ್ಲ ಸ್ವಲ್ಪ ಗಡಿಬಿಡಿಯಲ್ಲಿ ಇದ್ದವ್ರು ಏನು ಮಾಡ್ತಾರೆ ಹಾಗೆ ಹಚ್ಚಿಬಿಡ್ತಾರೆ ಹಚ್ಚಿಬಿಟ್ಟಿವಿ ಅಂದರೆ ಅದು ಆಮೇಲೆ ಕ್ಲೀನ್ ಮಾಡಿ ಇಟ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಅದು ಎಣ್ಣೆ ಎಣ್ಣೆ ಇಷ್ಟು ಸ್ವಲ್ಪ ಎಣ್ಣೆ ಹಾಕ್ತೀವಿ ಮತ್ತೆ ಎಣ್ಣೆ ಇರುಗುತ್ತಾನೆ ಇರುತ್ತೆ ಹಾಗಾಗಿ ಈ ಟಿಪ್ಸ್ ಫಾಲೋ ಮಾಡಿ ಹೆಲ್ತ್ಫುಲ್ ಆಗಿರುತ್ತೆ ನಿಮಗೂ ಕೂಡ ಇವಾಗ ನೋಡಿ ಎಲ್ಲದಕ್ಕೂ ಕೂಡ ನಾನು ಹಿಟ್ಟು ಹಚ್ಚಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಷ್ಟು ಕ್ಲೀನ್ ಮಾಡಿಕೊಂಡ್ರೆ ಸಾಕು ನೋಡಿ ಎಲ್ಲ ಹಿಟ್ಟೆಲ್ಲ ಉದುರು ಉದ್ರಿಯಲ್ಲಿ ಕೆಳಗಡೆ ಬೀಳ್ತಾ ಇರೋದು ಇವಾಗ ಇಷ್ಟೆಲ್ಲ ಆದಮೇಲೆ ನಾನು ಇದಕ್ಕೇನು ಮಾಡ್ತೀನಿ ಅಂದರೆ ಇಷ್ಟು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಎಲ್ಲ ಹೇರ್ಕೊಂಡಿದೆ ಅಂತ ಗೊತ್ತಾಗುತ್ತೆ ಇವಾಗ ಇದು ಸ್ವಲ್ಪ ತೊಳ್ಕೊಂಡು ಬಂದುಬಿಡಿ ತೊಳ್ಕೊಂಡು ಬಂದಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಸ್ವಲ್ಪ ಕೂಡ ಆಯಿಲ್ ಅಂಟ್ತಾನೆ ಇಲ್ಲ ಕೈಗೆ ನೋಡಿ ಏನಿಲ್ಲ ನೀರಿಂದ ವಾಶ್ ಮಾಡ್ಕೊಂಡು ಬಂದರೆ ಸಾಕು ಜಾಸ್ತಿ ಕೂಡ ಹೊತ್ತು ಏನು ಮಾಡೋ ಅವಶ್ಯಕತೆ ಬೀಳೋದಿಲ್ಲ ನೀರಿಂದ ಅಲ್ಲಿಂದ ಚೆನ್ನಾಗಿ ಈ ರೀತಿ ಹಿರ್ಕೊಂಡಿರೋವಂಥ ದೀಪಗಳು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿರೋದು ಈವಾಗ ನೋಡಿ ಇದು ಸ್ವಲ್ಪ ಬ್ಲ್ಯಾಕ್ ಥರ ಕಾಣಿಸ್ತದೆ ನಾವು ಚೆನ್ನಾಗಿ ನಾವು ಏನೋ ಫಸ್ಟಿಗೆ ಹಚ್ತೀವಲ್ಲ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟು ಹಚ್ವಿ ಅಂದರೆ ಈ ರೀತಿ ಬ್ಲ್ಯಾಕ್ ಆಗೋದಿಲ್ಲ ಈಗ ಒಂದು ಹೊಸ ಪಂತಿದ್ರೆ ಅದೇ ಈ ರೀತಿ ಮಾಡಿಕೊಳ್ಳಿ ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಆಮೇಲೆ ಒಣಗಿಸಿ ಹಚ್ಕೊಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ದೀಪಗಳೆಲ್ಲ ಕೂಡ ರೆಡಿಯಾಗಿರೋದು ಇವಾಗ ನೀವು ದೀಪ ಅಂಟಿಸಿದ್ರು ಕೂಡ ಎಣ್ಣೆ ಹೇರಿಕೊಳ್ಳೋದಿಲ್ಲ ಖಂಡಿತವಾಗಿ ಈ ರೀತಿ ಟ್ರೈ ಮಾಡಿ ಹಾಗಿದ್ರೆ ನೀವು ಕೂಡ ಈ ವಿಡಿಯೋ ಪೂರ್ತಿಯಾಗಿ ನೋಡಿಕೊಂಡು ಯೂಸ್ಫುಲ್ ಆಗಿದ್ದರೆ ನನಗೆ ಚೆನ್ನಾಗಿ ಲೈಕ್ ಕೊಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಬನ್ನಿ ಮತ್ತೊಂದು ಸೆಕೆಂಡ್ ಪಾರ್ಟ್ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ನೀರಲ್ಲಿ ದೀಪ ಹಚ್ಚಿರೋದು ಕಾಣಿಸ್ತಾ ಇರ್ಬೋದು ಇದೇನು ಅನಿಸೋದೆಲ್ಲ ನೀರಲ್ಲಿ ದೀಪ ಹಚ್ಚಿರೋದಂತ ಆದರೂ ಕೂಡ ನಾನು ನೀರಲ್ಲಿ ದೀಪ ಉರಿಸೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಒಬ್ರೊಬ್ಬರ ಮನೇಲಿ ಜಾಸ್ತಿ ಆಯಿಲ್ ಇರುತ್ತೆ ಒಬ್ರು ಮನೇಲಿ ಕಡಿಮೆ ಆಯಿಲ್ ಇರುತ್ತೆ ಇದ್ದರೂ ಇಷ್ಟೇ ಆಯಿಲಲ್ಲಿ ನಾವು ಎಷ್ಟೆಲ್ಲ ದೀಪ ಹಚ್ಕೊಬೋದು ಅಂತ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರಿಂದ ದೀಪ ಹಚ್ಚೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಇಲ್ಲಿ ನಾನು ಅದೇ ಪಣತಿ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿರೋಂಥ ಪಂಕ್ತಿನ ತೊಗೊಂಡಿರೋದು ಇವಾಗ ಈ ಪಣತಿಯಲ್ಲಿ ನಾನು ನೀರು ಹಾಕ್ತೀನಿ ಎಷ್ಟು ಅಂದರೆ ನಾನು ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗಿರೋಂಥ ಪಂಕ್ತಿ ತೊಗೊಂಡಿದ್ದೀನಿ ನೀವು ಸಣ್ಣ ತೊರಿ ದೊಡ್ಡದು ತೋರಿ ನಿಮ್ಗೆ ಯಾವುದೇ ರೀತಿ ಪಂಥಿ ಬೇಕು ಆ ರೀತಿ ಪಂಕ್ತಿ ತೊಗೊಳ್ಬೋದು ನನಗೆ ಇದೇ ಪಂಕ್ತಿ ಅಂತ ಏನಿಲ್ಲ ನೀವು ಯಾವುದಾದ್ರು ಪಂಕ್ತಿ ತೊಗೊಳ್ಳಿ ಪ್ಲಾಸ್ಟಿಕ್ ಪಂಕ್ತಿ ತೊಗೊಂಡ್ರು ಕೂಡ ನಿಮ್ಗೆ ಅದೇ ರೀತಿ ಟ್ರೈ ಮಾಡ್ಬೋದು ಇವಾಗ ಈ ಪಂಕ್ತಿಯಲ್ಲಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ನೀರು ಹಾಕ್ಕೊಳ್ತಾ ಇದೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ ಈಗ ನೋಡಿ ಮೇಲೆ ಸ್ವಲ್ಪನೇ ಬಿಡಬೇಕು ಜಾಸ್ತಿ ಏನು ಬಿಡಬೇಡಿ ಫುಲ್ಲು ನೀವು ಎಣ್ಣೆ ಯಾವ ರೀತಿ ಮೇಲೆ ಸ್ವಲ್ಪ ಬಿಟ್ಟು ಹಾಕ್ಕೊಳ್ತಿರಲ್ಲ ಅದೇ ರೀತಿ ಹಾಕ್ಕೊಬೋದು ಏನು ಪೂರ್ತಿ ಮುಣಗೋ ರೀತಿ ಏನಿಲ್ಲ ನೀವು ದೀಪಕ್ಕೆ ಎಣ್ಣೆ ಯಾವ ರೀತಿ ಹಾಕ್ಕೊಳ್ತಿರಲ್ಲ ಅದೇ ರೀತಿ ನೀರು ಹಾಕ್ಕೊಳ್ಳಿ ನೀರಲ್ಲಿ ದೀಪ ಉರಿಯೋದು ಕೂಡ ಒಂದು ಟೆಕ್ನಿಕ್ ಇದೆ ನೋಡಿ ತೋರಿಸ್ತೀನಿ ಇವಾಗ ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡ್ಮೇಲೆ ಈ ರೀತಿ ಬತ್ತಿ ತೊಗೊಂಡಿರೋದು ಈ ರೀತಿ ನೋಡಿ ಹಳೆ ಬತ್ತಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಉದ್ದಕ್ಕೆ ಬೇಕು ಎಷ್ಟು ಚಿಕ್ಕದ ಬೇಕು ನಿಮ್ಮ ಸೈಜ್ ಪ್ರಕಾರ ತೊಗೋಬೋದು ನನಗೆ ಇದು ಡಬಲ್ ಫೋಲ್ಡ್ ಮಾಡಿದ್ದೀನಿ ಬತ್ತಿ ಇದೇ ಥರ ನಾನು ನಾಲ್ಕು ದೀಪಗಳಿಗೆ ಬತ್ತಿ ತೊಗೊಳ್ತೀನಿ ಸ್ವಲ್ಪ ದೊಡ್ಡ ದೀಪಕ್ಕೆ ದೊಡ್ಡ ಬತ್ತಿ ಸಣ್ಣ ದೀಪಗಳಿಗೆ ಸಣ್ಣ ಬತ್ತಿ ತೊಗೊಳ್ತೀನಿ ಈ ರೀತಿ ಮಾಡಿರೋವಂಥ ಹೊಸತಿರೋಂಥ ಬತ್ತಿ ಕೂಡ ನಿಮಗೆ ವಿಡಿಯೋ ಬೇಕಂದರೆ ಖಂಡಿತವಾಗಿ ಹೇಳಿ ಮಾಡಿ ಇಟ್ಕೊಂಡು ಬಿಟ್ಟರೆ ಎಷ್ಟು ದಿವಸ ಕೂಡ ಚೆನ್ನಾಗಿ ಈಸಿ ಆಗುತ್ತೆ ಬೇಗನೆ ದೀಪ ಹಚ್ಕೊಬೋದು ಆ ವೀಡಿಯೋ ಕೂಡ ತೊಗೊಂಡು ಬತ್ತೀನಿ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಇರಿ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನೋಡಿ ನಾನು ಬತ್ತಿಗಳು ತಗೊಂಡಿರೋದು ಚೆನ್ನಾಗಿ ಈಸಿಯಾಗಿ ಮಾಡಿರುವಂಥ ಬತ್ತಿಗಳೇ ಇದು ಇವಾಗ ನಾನು ಈ ಬತ್ತಿ ಹಚ್ಚೋದು ಯಾವ ರೀತಿ ಅಂತ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ಆಯಿಲ್ ತೊಗೊಂಡಿರೋದು ಆಯಿಲ್ನಲ್ಲಿ ಏನು ಮಾಡಬೇಕಂದ್ರೆ ಫಸ್ಟಿಗೆ ನೋಡಿ ಇಷ್ಟೇ ಇಷ್ಟು ಆಯಿಲ್ ತಗೊಂಡಿದ್ದೀನಿ ಇಷ್ಟು ಆಯಿಲ್ ತಗೊಂಡಿದ್ದೀನಲ್ವ ನಾನೀಗ ಈಗ ಏನು ಮಾಡ್ತೀನಿ ಅಂದರೆ ದೀಪಗಳಲ್ಲಿ ನೀರು ಹಾಕ್ಕೊಂಡಿರೋದು ಇವಾಗ ಒಂದೊಂದು ಸ್ಪೂನ್ ಅಷ್ಟು ಎಣ್ಣೆ ನಾವು ಇದರಲ್ಲಿ ಹಾಕೋಬೇಕು ಈ ರೀತಿ ಮಧ್ಯದಲ್ಲಿ ನೋಡ್ಬೋದು ಈ ರೀತಿ ಕಾಣಿಸೋ ರೀತಿ ಒಂದೊಂದು ಸ್ಪೂನ್ ಹಾಕೊಳ್ಳಿ ಜಾಸ್ತಿ ಏನು ಬೇಡ ಒಂದೊಂದು ಸ್ಪೂನ್ ಆದರೆ ಸಾಕಾಗುತ್ತೆ ಈ ರೀತಿ ಇದ್ದರೆ ಸಾಕು ಇದರಿಂದ ಚೆನ್ನಾಗಿ ಅವ್ರೀತದೆ ದೀಪ ಕೂಡ ಇವಾಗ ನೋಡಿ ನಾನು ನಿಶಿಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ದೀಪಗಳಲ್ಲಿ ಕೂಡ ಇದೇ ರೀತಿ ಎಣ್ಣೆ ಹಾಕ್ಕೊಳ್ತೀನಿ ಜಾಸ್ತಿ ಏನು ಹಾಕೋ ಅವಶ್ಯಕತೆ ಬೀಳೋದೇ ಇಲ್ಲ ಈ ರೀತಿ ಮೇಲೆ ದೀಪ ನೀರು ತೇಲಿ ಬರ್ತಾ ಇರಬೇಕು ಎಣ್ಣೆ ಇವಾಗ ನಾನು ನಿಶಿಷ್ಟೇ ಆಯಿಲ್ ಹಾಕ್ಕೊಂಡಿದ್ದೀನಲ್ವ ಹಾಗೆ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಬತ್ತಿ ಕೂಡ ಹಸಿ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಬ ಅಂದರೆ ಹಳೆ ಬತ್ತಿ ಅಲ್ವಾ ಸ್ವಲ್ಪ ಒಲ್ ಈ ರೀತಿ ಒದ್ದೆ ಆಗಿರಬೇಕು ಇವಾಗ ಒಂದೊಂದೇ ಬತ್ತಿ ನಾನು ಮಾಡ್ತೀನಿ ಅಂದರೆ ದೀಪಗಳಲ್ಲಿ ಹಾಕ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಒದ್ದೆ ಆಗಿದ್ರೆ ಚೆನ್ನಾಗಿ ಉರಿಯುತ್ತೆ ಅದು ಕೂಡ ಈಗ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಇಷ್ಟು ಬತ್ತಿ ಒದ್ದೆ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಆರಾಮ್ಸ್ರಿ ದೀಪ ಎಷ್ಟೊತ್ತು ಬೇಕು ಅಷ್ಟೊತ್ತು ಉರಿಯುತ್ತೆ ಈ ರೀತಿ ಮಾಡ್ಕೊಳ್ಬೋದು ನೀವು ಯಾವುದೇ ದೀಪಗಳು ಇರಲಿ ಪ್ಲಾಸ್ಟಿಕ್ ಇರಲಿ ಈ ರೀತಿ ಈ ರೀತಿ ಇರಲಿ ಮಾಡ್ಕೊಂಡು ನೋಡಿ ಕಡಿಮೆ ಎಣ್ಣೆಯಲ್ಲಿ ಎಷ್ಟೆಲ್ಲ ದೀಪಗಳು ಉರಿಯುತ್ತೀನಿ ಇದ್ರೆ ಸಾಕಂತ ನೋಡ್ಕೊಂಡು ನೀವು ಕೂಡ ಮಾಡ್ಕೊಬೋದು ಇಷ್ಟು ಮಾಡಿ ನೀವು ದೀಪ ಹಚ್ಕೊಬೋದು ನೋಡಿ ಈಗ ನಾನು ದೀಪ ಹಚ್ತೀನಿ ದೀಪ ಹಚ್ಚಿದರೂ ಕೂಡ ಎಷ್ಟು ಚೆನ್ನಾಗಿ ಉರಿಯುತ್ತೆ ಅಂತ ನೋಡಿ ಸ್ವಲ್ಪ ಕೂಡ ದೀಪ ನೋಡ್ಬೋದು ಸ್ವಲ್ಪ ಕೂಡ ಸೌಂಡ್ ಬರೋದಿಲ್ಲ ಎಷ್ಟು ಬೇಗ ಹತ್ಕೊಳ್ಳುತ್ತೆ ಅಂತ ನೋಡಿ ನೀರಿದ್ದರೆ ದೀಪದಲ್ಲಿ ಸ್ವಲ್ಪ ಸೌಂಡ್ ಬರುತ್ತೆ ಬೇಗ ಹತ್ಕೊಳ್ಳೋದೂ ಇಲ್ಲ ಆದರೂ ನೋಡಿ ನಾನು ದೀಪ ಹಚ್ಚಿದ್ದೀನಿ ಎಷ್ಟು ಕರೆಕ್ಟಾಗಿ ಉರಿತಾ ಇರೋದು ಕೂಡ ನೋಡಿ ಮತ್ತು ಸ್ವಲ್ಪ ಕೂಡ ಈ ರೀತಿ ಚಟ್ ಅಂತ ಹವಾಸನೂ ಕೂಡ ಬರ್ತಾ ಇಲ್ಲ ಸೂಪರಾಗಿ ದೀಪ ಉರಿತಾ ಇರೋದು ಹಾಗಿದ್ರೆ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನಾನು ಇವತ್ತು ತೋರಿಸಿರೋ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೂ ಕೂಡ ಫಾಲೋ ಮಾಡಿ ನೀವು ಕೂಡ ಮುಂದೆ ಬರೋ ವಿಡಿಯೋಗಾಗಿ ನೋಡ್ತಾ ಇರ್ಬೋದು ನಾನು ತುಂಬ ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿಗಳು ತೋರಿಸ್ತೀನಿ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ತೋರಿಸ್ತೀನಿ ಹಾಗಿದ್ರೆ ವೀಡಿಯೋಗೂ ಕೂಡ ಸಪೋರ್ಟ್ ಮಾಡ್ತೀರ ಅಂತ ಕೇಳ್ಕೊಂಡು ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್